ಧೀರಜ್ ಮುನ್ರಾಜು ಆರ್ಭಟಕ್ಕೆ ಕೈದಳ ತತ್ತರ ಭಾರಿ ಅಂತರದ ಗೆಲುವಿಗೆ ಬಿಜೆಪಿ ಭರ್ಜರಿ ಪ್ಲಾನ್ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಧಮಾಕ ಮಾಡ್ತಾರ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ ನಮಸ್ಕಾರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಏನು ಶಾಸಕ ಸ್ಥಾನಗಳು ಇಲ್ಲ ಅನ್ನೋ ಒಂದು ಕೊರಗಿತ್ತು ಸೊ ಬೆಂಗಳೂರು ಗ್ರಾಮಾಂತರದಲ್ಲಿ ಹೇಗಾದರೂ ಮಾಡಿ ಗೆಲ್ಲೇಬೇಕು ಕೆಲವೊಂದಿಷ್ಟು ಕ್ಷೇತ್ರ ಅಂತ ಅದರಲ್ಲಿ ಪ್ರಮುಖವಾಗಿ ಹೊಸಕೋಟೆ ಅದು ಬಿಟ್ಟರೆ ದೊಡ್ಡಬಳ್ಳಾಪುರದಲ್ಲಿ ತುಂಬ ದೊಡ್ಡ ಮಟ್ಟದ ಪ್ರಚಾರವನ್ನು ತಂತ್ರಗಾರಿಕೆಯನ್ನು ಮಾಡ್ತದೆ ಬಿ ಜೆ ಪಿ ಬಿ ಜೆ ಪಿಯ ದೊಡ್ಡಬಳ್ಳಾಪುರ ಅಭ್ಯರ್ಥಿ ಧೀರಾಜ್ ಮುನ್ರಾಜು ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಎರಡೂ ಪಕ್ಷಗಳಿಗೆ ದೊಡ್ಡ ಮಟ್ಟದ ಶಾಖನ್ನು ಕೊಟ್ಟಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಕಡೆ ಶೋಭಾ ಕರಂದ್ಲಾಜೆ ಮೊದೊಂದು ಕಡೆ ಸಿ ಟಿ ರವಿ ಯಲಂಕಾ ವಿಶ್ವನಾಥ್ ಆರ್ ಅಶೋಕ್ ಮಲ್ಲೇಶ್ವರಂ ಅಶ್ವತ್ಥನಾರಾಯಣ ನಾರಾಯಣ ಎಲ್ಲ ನಾಯಕರು ಧೀರಜ್ ಮುನ್ರಾಜು ಪರ ಭರ್ಜರಿಯಾದಂಥ ಪ್ರಚಾರವನ್ನು ಮಾಡಿದ್ದಾರೆ ಸಿ ಎಂ ಬಸರಾಜ್ ಬೊಮ್ಮಾಯಿ ಡಾಕ್ಟರ್ ಕೆ ಸುಧಾಕರ್ ಕೂಡ ಇವರು ಬೆನ್ನಿಗೆ ನಿಂತಿದ್ದಾರೆ ದೊಡ್ಡ ಮಟ್ಟದ ಶಕ್ತಿ ಧೀರಜ್ ಒಗ್ಗಟ್ಟಿನ ಬಿಜೆಪಿಯಲ್ಲಿ ಬಿಜೆಪಿ ಕೂಡ ಗೆದ್ದಿತ್ತು ಜೊತೆಗೆ ಅಲ್ಲಿ ಏನೊಂದು ಐಂದ ಸಮುದಾಯದ ಓಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಪಾಪ ಒಂದೆರಡು ಮೂರು ಸಾಲ ಸೋತಂತಹ ಕ್ಯಾಂಡಿಡೇಟ್ ಎರಡು ಬಾರಿ ಗೆದ್ದಂತ ವೆಂಕಟರಮಣ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಧೀರಜ್ ಮುಂದ್ರಾಜು ಯಂಗ್ಸ್ಟರ್ ಗೊಲ್ಲ ಲಿಂಗಾಯತರು ಸೇರಿದ ನೇಕಾರ ದೇವಾಂಗ ಸಮುದಾಯ ಒಂದು ದೊಡ್ಡ ಮಟ್ಟಕ್ಕೆ ಇವ್ರು ಬೆನ್ನಿಗೆ ನಿಂತೈತೆ ಯಂಗ್ಸ್ಟರ್ಗಳು ಇವರು ದೊಡ್ಡ ಮಟ್ಟಿಗೆ ಬೆನ್ನಿಗೆ ನಿಂತ ದೊಡ್ಡಬಳ್ಳಾಪುರ ಬೆಂಗಳೂರು ಹತ್ರ ಇದು ಕೂಡ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋ ಬೇಸರ ಇವ್ರಿಗೆ ಬೇಸರ ಪ್ಲಸ್ ಪಾಯಿಂಟ್ ಆಗ್ತಾ ಇರತಕ್ಕ ಮತ್ತೊಂದು ವಿಚಾರ ಅಂತಂದ್ರೆ ಧೀರಜ್ ಮುನ್ರಾಜ್ ಯಂಗ್ಸ್ಟರ್ ವಿಷನ್ ಇದೆ ಏನ್ ಮಾಡ್ಬೇಕು ಅಂತ ಆಗ ಲಾಭ ಆಗ್ತದೆ ಎಲ್ಲಾ ನಾಯಕರು ಯಾಕೆ ಬೆನ್ನಿಗೆ ನಿಂತವ್ರೆ ಅಂತಂದ್ರೆ ಧೀರಜ್ ಮುನ್ರಾಜ್ಗೆ ವಿಷನ್ ಇದೆ ಗೆಲ್ಲುವಂತ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಜಾಸ್ತಿ ಎಫರ್ಟ್ ಆಗ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಸಿಟಿ ರವಿ ಬೊಮ್ಮಾಯಿ ಸುಧಾಕರ್ ರಾಜ್ಯ ಎಲ್ಲರು ಕೂಡ ಹೋಗ್ತಾ ಇದ್ದಾರೆ ಸೊ ಆದ್ರೆ ಎಷ್ಟು ಅಂತರದಲ್ಲಿ ಏನು ಲೆಕ್ಕಾಚಾರ ಏನ್ ಕತೆ ಅನ್ನೋದ ನೋಡಬೇಕು ತ್ರಿಕೋಲಾ ಸ್ಪರ್ಧೆ ಇನ್ನೊಂದೇ ಪ್ರಾಬ್ಲಮ್ ಬೆನಿಫಿಟ್ ಆಗಿದೆ ಅಂದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಆಕಾಂಕ್ಷ ಆನಂದ್ ಮತ್ತೆ ಟೀಮ್ ಎಲ್ಲ ಕೂಡ ಈಗ ಆನ್ ಬಿಜೆಪಿಗೆ ಬಂದ್ಬಿಟ್ಟಿದ್ದಾರೆ ಆನಂದ್ ಬಿಜೆಪಿ ಬಂದಿರತಕ್ಕಂಥದ್ದು ಅದು ದೊಡ್ಡ ಮಟ್ಟಿಗೆ ಇದಾಗಿರ್ತಕ್ಕಂಥದ್ದು ಹೌದು ಜೆಡಿಎಸ್ ಒಂದಷ್ಟು ಪಾಪ ಹಿಂದೆ ಗೊಂದಲ ಇತ್ತು ಅವರಿಗೆ ಟಿಕೆಟ್ ಆಕಾಂಕ್ಷಿ ಟಿಕೆಟ್ ಆಕಾಂಕ್ಷಿಗಳಿಗೆ ಕಾಂಗ್ರೆಸ್ ದೊಡ್ಡ ಮಟ್ಟಕ್ಕೆ ಆನಂದ್ ಆಚೆ ಬಂದಿದ್ದು ಕಾಂಗ್ರೆಸ್ ಎರಡು ಹತ್ತು ವರ್ಷ ಕಾಂಗ್ರೆಸ್ ಇರೋ ಕಾರಣ ಅದಕ್ಕೆ ದೊಡ್ಡ ಮಟ್ಟಿಗೆ ಆಡಳಿತ ವಿರೋಧಿಯಲ್ಲೇ ಅವರಿಗೆ ನೆಗೆಟಿವ್ ನೆಗೆಟಿವ್ ಇದೆ ಅದು ದೀರಗೆ ಗೆ ಲಾಭ ಸೊ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಗೆದ್ದೇ ಗೆಲ್ತೀನಿ ಬಿ ಜೆ ಬಿಜೆಪಿ ಕೂಡ ಆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ ನಿಮ್ಮ ಪ್ರಕಾರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಶಾಸಕರಾಗ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮುಂದಿನ ಸರ್ಕಾರ ಯಾರು ರಚನೆ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾಗ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಯಾರು ಎಮ್ ಎಲ್ ಎ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ನೋಡಿ ಜಾತಿ ಧರ್ಮ ಪಕ್ಷ ನೋಡೋಕೆ ಹೋಗ್ಬೇಡಿ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿದ್ರೆ ಒಳ್ಳೇದಾಗುತ್ತೆ ಮತ ಮಾರಾಟ ಮಾಡ್ಕೊಬಿಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ